28 ವರ್ಷಗಳ ಬಳಿಕ ಬಾಬರಿ ಮಸೀದಿ ಧ್ವಂಸ ಪ್ರಕರಣದಲ್ಲಿ ಕೋರ್ಟ್ ತನ್ನ ತೀರ್ಪನ್ನು ನೀಡಿದೆ ಈ ತೀರ್ಪಿನಲ್ಲಿ ಎಲ್ ಕೆ ಅಡ್ವಾಣಿ ಸೇರಿದಂತೆ ಸಿಬಿಐ ಕೋರ್ಟ್ ಎಲ್ಲರನ್ನ ಕೂಡ ಖುಲಾಸೆಗೊಳಿಸಿದೆ ಸಿಬಿಐ ಕೋರ್ಟ್ ನಿಂದ ಇವತ್ತು ಮಹತ್ವದ ತೀರ್ಪು ಪ್ರಕಟವಾಗಿದೆ 32 ಆರೋಪಿಗಳ ವಿರುದ್ಧ ಬಲವಾದ ಸಾಕ್ಷಿಗಳಿಲ್ಲ ಬಾಬರಿ ಮಸೀದಿ ಧ್ವಂಸ ಆಕಸ್ಮಿಕವಾದ ಘಟನೆ ಅಂತಕಂತ ಸ್ಪಷ್ಟನೆಯನ್ನ ಬಾಬರಿ ಮಸೀದಿ ಧ್ವಂಸ ಪೂರ್ವ ನಿಯೋಜಿತ ಕೃತ್ಯವಲ್ಲ ಬಹಳ ಸ್ಪಷ್ಟವಾಗಿ ಕೋರ್ಟ್ ಹೇಳಿದೆ ಬಾಬರಿ ಮಸೀದಿ ಧ್ವಂಸ ಪ್ರಕರಣಕ್ಕೆ ಯಾರೂ ಕೂಡ ಪ್ರಚೋದನೆ ಕೊಟ್ಟಿಲ್ಲ ಬಾಬರಿ ಮಸೀದಿ ಧ್ವಂಸ ಅದು ಆ ಕ್ಷಣದ ದಿಢೀರ್ ಘಟನೆ ಆರೋಪಿಗಳು ಗುಂಪನ್ನು ನಿಯಂತ್ರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ರು ಗುಂಪು ಇವರ ಮಾತನ್ನ ಕೇಳಿಲ್ಲ ಫೋಟೋ ಆಧರಿಸಿ ಇವರನ್ನ ಆರೋಪಿಗಳು ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ ಅಂತ ಕೋರ್ಟ್ ಅಭಿಪ್ರಾಯಪಟ್ಟಿದೆ ಆಕಸ್ಮಿಕವಾಗಿ ಸಮಾಜಘಾತುಕ ಶಕ್ತಿಗಳು ಮಸೀದಿಯನ್ನ ಕೆಡವಿದ್ರು ಅನ್ನೋದನ್ನ ಬಿಟ್ರೆ ಇವರು ಯಾರ ಮೇಲೂ ಸೂಕ್ತ ಸಾಕ್ಷ್ಯಾಧಾರಗಳು ಇಲ್ಲ ಅಂತ ಎಲ್ ಕೆ ಅಡ್ವಾಣಿ ಸೇರಿದಂತೆ 32 ಆರೋಪಿಗಳನ್ನ ಈ ಪ್ರಕರಣದಿಂದ ಖುಲಾಸೆ ಮಾಡಿ ಸಿಬಿಐ ವಿಶೇಷ ನ್ಯಾಯಾಲಯ ಇವತ್ತು ಆದೇಶವನ್ನ ಕೊಟ್ಟಿದೆ ಸುಮಾರು 28 ವರ್ಷಗಳಿಂದ ನಡೆದಂತ ಸುದೀರ್ಘವಾದ ವಾದ ಪ್ರತಿವಾದಗಳನ್ನು ಆಲಿಸಿ ಸೆಪ್ಟೆಂಬರ್ 1ನೇ ತಾರೀಕು ವಾದ ಪ್ರತಿವಾದಗಳೆಲ್ಲವೂ ಕೂಡ ಮುಕ್ತಾಯವಾಯಿತು ತಿಂಗಳ ಆರಂಭದ ದಿನ ವಾದ ಪ್ರತಿವಾದಗಳು ಮುಕ್ತಾಯವಾಯಿತು ತಿಂಗಳ ಕೊನೆಯ ದಿನ ಇವತ್ತು ತೀರ್ಪು ಪ್ರಕಟವಾಗಿದೆ ಒಂದು ರೀತಿನಲ್ಲಿ ಈ ತೀರ್ಪು ನಾವೆಲ್ಲರೂ ಕೂಡ ನಿರೀಕ್ಷೆ ಮಾಡಿದ್ವಿ ಅಂತ ಕೆಲವು ನಾಯಕರು ಈಗಾಗಲೇ ನಮ್ಮ ಜೊತೆ ಮಾತಾಡ್ತಾ ಇದ್ರು ಅವರೆಲ್ಲ ಹೇಳ್ತಾ ಇದ್ರು ಇದು ಸ್ವಾಗತಾರ್ಹವಾದದ್ದು ಯಾಕೆಂದ್ರೆ ಎಲ್ ಕೆ ಅಡ್ವಾಣಿಯಿಂದ ಹಿಡಿದು ಯಾರಿಗೂ ಕೂಡ ಅವತ್ತು ಬಾಬರಿ ಮಸೀದಿಯನ್ನ ಕೆಡವುವ ಇರಾದೆ ಇರಲಿಲ್ಲ ಇನ್ಫ್ಯಾಕ್ಟ್ ಆ ಮಾಬ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಇವರೆಲ್ಲರೂ ಕೂಡ ಪ್ರಯತ್ನ ಪಟ್ಟಿದ್ರು ಆದರೆ ಅಲ್ಲಿ ಸೇರಿದಂತಹ ಜನ ಕರಸೇವಕರು ನಾಗಸಾಧುಗಳು ಎಲ್ಲರೂ ಕೂಡ ಯಾರ ಮಾತನ್ನು ಕೇಳುವಂತಹ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಒಂದು ರೀತಿ ಭಾವನಾತ್ಮಕವಾಗಿ ಈ ಪ್ರಕರಣವನ್ನ ತೆಗೆದುಕೊಂಡು ಬಿಟ್ಟಿದ್ರು ಸೋ ಹಾಗಾಗಿ ಇದು ಐತಿಹಾಸಿಕ ತೀರ್ಪು ಅಂತ ಮುರಳಿ ಮನೋಹರ್ ಜೋಶಿ ಅವರು ಈಗಷ್ಟೇ ಅಭಿಪ್ರಾಯಪಟ್ಟಿದ್ದಾರೆ ತೀರ್ಪಿನ ಬಗ್ಗೆ ಮೊದಲ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಮುರಳಿ ಮನೋಹರ ಜೋಶಿ ಅವರಿಂದ ಐತಿಹಾಸಿಕವಾದ ತೀರ್ಪನ್ನ ಕೊಟ್ಟಿದೆ ಅಂತಕಂತದ್ದು ಒಬ್ಬೊಬ್ಬರಾಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ ತೀರ್ಪಿನ ಬಗ್ಗೆ ಎಲ್ ಕೆ ಅಡ್ವಾಣಿ ಅವರು ಕೂಡ ತುಂಬಾ ಕಾತುರದಿಂದ ಕುತೂಹಲದಿಂದ ತೀರ್ಪನ್ನ ನೋಡ್ತಾ ಇದ್ರು ಅವರ ಮಗಳ ಜೊತೆಯಲ್ಲಿ ಕುಳಿತು 92 ವರ್ಷದ ಬಿಜೆಪಿಯ ಭೀಷ್ಮ ಇಂತ ಸಂದರ್ಭದಲ್ಲಿ ಅಂದ್ರೆ ವಯೋವೃದ್ಧತೆಯ ಈ ಸಂದರ್ಭದಲ್ಲಿ ತೀರ್ಪು ಏನಾಗುತ್ತೆ ಅಂತಕಂತ ಆತಂಕ ಇದ್ದದ್ದು ಸಹಜ ಓಕೆ ಈ ಬಗ್ಗೆ ಮಾತಾಡೋದಕ್ಕೆ ಎಸ್ಡಿಪಿಐನ ರಾಜ್ಯ ಸಮಿತಿ ಸದಸ್ಯರಾದ ಅಬ್ರಹಾಂ ಅಹಮದ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಹಲೋ ಸರ್ ನಮಸ್ತೆ ಕೇಳ್ತಾ ಇದೆ ನನ್ನ ಧ್ವನಿ ನಮಸ್ತೆ ನಮಸ್ತೆ ಸರ್ ಹೇಳಿ ಸರ್ ಕೋರ್ಟ್ ತೀರ್ಪು ತಮ್ಮ ಗಮನಕ್ಕೆ ಬಂದಿದೆ ಅಂತ ನಾನು ಭಾವಿಸ್ತೀನಿ ಹೌದು ಹೌದು ಈಗ ತಾನೇ ನೋಡಿದೆ ಸೊ ಏನ್ ಸರ್ ತಮ್ಮ ಫಸ್ಟ್ ರಿಯಾಕ್ಷನ್ ಸರ್ ಈಗ ನಾನು ನೋಡಿರುವಂತ ಒಂದು ಸುದ್ದಿಯಲ್ಲಿ ಸಾಕ್ಷ್ಯಾಧಾರ ಕೊರತೆ ಇದೆ ಅಂತ ನ್ಯಾಯಾಲಯ ಹೇಳಿದೆ ಹೌದು ಇದು ನಂಬಕ್ಕೆ ಆಗಲ್ಲ ಯಾಕಂದ್ರೆ ಸಾಕ್ಷ್ಯಾಧಾರ ಯಾರು ಲಿಬ್ರಾನ್ ಕಮಿಷನ್ ಆಯೋಗ ಏನ್ ಹೇಳಿದೆ ಎಲ್ಲಾ 32 ಜನರನ್ನು ಆರೋಪಿಗಳು ದೋಷಿಗಳು ಅಂತ ಲಿಬ್ರಾನ್ ಆಯೋಗ ಹೇಳಿದೆ ಮತ್ತೆ ಅವರು ಏನು ಬಾಬರಿ ಮಸೀದಿಯನ್ನ ಅವತ್ತು ಕೆಡಿಸಿದ್ರು ಏನು ಡೆಮಾಲಿಷಿಂಗ್ ಮಾಡಿದ್ರು ಡೆಮಾಲಿಷಿಂಗ್ ಮಾಡಿದಂತ ಎಲ್ಲಾ ವಿಡಿಯೋ ಚಿತ್ರೀಕರಣಗಳಲ್ಲೂ ನಾವೆಲ್ಲ ನೋಡಿದೀವಿ ಇನ್ಯಾವ ಸಾಕ್ಷಿ ಬೇಕು ಅಲ್ಲ ಅಂದ್ರೆ ಕೋರ್ಟ್ ಇವಾಗ ಸಾಕ್ಷ್ಯಾಧಾರಗಳು ಇಲ್ಲ ಅಂತ ಹೇಳ್ತಾ ಇದೆ ಅಂತಂದ್ರೆ ನಾವು ಕೋರ್ಟ್ ಅನ್ನು ಪ್ರಶ್ನೆ ಮಾಡೋದಕ್ಕಾಗುತ್ತಾ ಈ ಸಂದರ್ಭದಲ್ಲಿ ಅಲ್ಲ ಕೋರ್ಟ್ ಕೋರ್ಟ್ಗೆ ಯಾರು ಸಾಕ್ಷ್ಯಾಧಾರ ಕೊಡಬೇಕು ನಾವು ಕೊಡಕಾಗುತ್ತಾ ಮಾಧ್ಯಮದವರು ಕೊಡಕಾಗುತ್ತಾ ಏನು ತನಿಖಾ ಸಂಸ್ಥೆ ಅವರು ಸರಿಯಾಗಿ ಕೊಡಬೇಕಾಗಿತ್ತಲ್ಲ ಅಲ್ಲ ಅವರ ಹತ್ರ ಏನಿದೆ ಅದನ್ನ ಕೊಟ್ಟಿದ್ದಾರೆ ಅವರು ಮತ್ತೆ ಯಾಕೆ ಪರಿಗಣಿಸಿಲ್ಲ ಯಾಕೆ ಕೋರ್ಟ್ ಅದನ್ನ ಪರಿಗಣಿಸಿಲ್ಲ ಅಲ್ಲ ಸಾಕ್ಷ್ಯಾಧಾರ ಕೊರತೆ ಅಂತ ಹೇಳಿದ್ರೆ ಹೇಗೆ ಕೊರತೆಯಾಗುತ್ತೆ ಒಂದು ತನಿಖಾ ಸಂಸ್ಥೆ ಸಾಕ್ಷ್ಯಾಧಾರವನ್ನ ಮರೆಮಾಚಿದ್ರು ಅಂತ ತಿಳ್ಕೊಬೇಕಾಗುತ್ತೆ ಇಲ್ಲಂದ್ರೆ ಸಾಕ್ಷ್ಯಾಧಾರಗಳು ಇದ್ರೆ ಮರೆಮಾಚಿಲ್ಲ ಅಂತ ಹೇಳಿದ್ರೆ ಕೋರ್ಟ್ ಈ ರೀತಿಯಾದ ಒಂದು ತೀರ್ಪು ಕೊಡ್ತಾ ಇತ್ತ ಅಲ್ಲ ಈ ಹಿಂದೆ ಏನೆಲ್ಲಾ ಸಾಕ್ಷ್ಯಾಧಾರಗಳನ್ನ ಕೋರ್ಟ್ ಮುಂದೆ ಹಾಜರುಪಡಿಸಿದ್ರು ಅದನ್ನ ಈ ಕೋರ್ಟ್ ಮುಂದೆ ಸಿಬಿಐ ವಿಶೇಷ ನ್ಯಾಯಾಲಯದಲ್ಲೂ ಕೂಡ ಕೊಟ್ಟಿದ್ದಾರೆ ತಾವು ಒಂದನ್ನ ಹೇಳಿದ್ರಿ ಬಟ್ ಈ ಹಿಂದೆ ಅಲಹಾಬಾದ್ ಕೋರ್ಟ್ ನಲ್ಲಿ ಇದನ್ನ ಒಂದ ರೀತಿ ಈ ಪ್ರಕರಣವನ್ನ ಖುಲಾಸೆ ಮಾಡಿತ್ತು ಈ ಹಿಂದೆ ಅಲ್ಲಲ್ಲ ನಾನು ಹೇಳ್ತಾ ಇರೋದು ಏನು ಗೊತ್ತಾ ಅಲ್ಲಿ ಒಂದು ಕಟ್ಟಡ ಇತ್ತು ಅದು ಯಾವ ಕಟ್ಟಡ ಅಂತ ಬೇಕಾದ ಅದು ಬೇರೆ ಚರ್ಚೆ ಆಗ್ಲಿ ಬಾಬರಿ ಮಸೀದಿ ಕಟ್ಟಡನೋ ರಾಮ ಮಂದಿರ ಕಟ್ಟಡ ಒಂದು ಕಟ್ಟಡ ಇತ್ತಲ್ಲ ಹೌದು ಆ ಕಟ್ಟಡನ ಧ್ವಂಸ ಮಾಡಿದ್ದು ತಪ್ಪಲ್ವಾ ಖಂಡಿತ ಇವಾಗ ಕಟ್ಟಡವನ್ನ ಧ್ವಂಸ ಮಾಡಿಲ್ಲ ಅಂತ ಕೋರ್ಟ್ ಹೇಳಿಲ್ಲ ಕೋರ್ಟ್ ಹೇಳಿರತಕ್ಕಂತದ್ದು ಕಟ್ಟಡವನ್ನ ಧ್ವಂಸಗೊಳಿಸುವಲ್ಲಿ ಇವರ ಪಾತ್ರಗಳು ಏನು ಇಲ್ಲ ಅದಕ್ಕೆ ಯಾವುದು ಸಾಕ್ಷ್ಯಾಧಾರಗಳು ಸಿಗ್ತಾ ಇಲ್ಲ ಹಾಗಾದ್ರೆ ಮಾಡಿರೋರು ಯಾರು ಕರಸೇವಕರು ಕರಸೇವಕರು ಮಾಬ್ ಅಂತಕಂತದ್ದು ಕರಸೇವಕರನ್ನ ಕರ್ಕೊಂಡು ಹೋಗಿದ್ದು ಯಾರು ಯಾರು ನೇತೃತ್ವ
ಇಡೀ ರಾಷ್ಟ್ರದಲ್ಲಿ ರಥಯಾತ್ರೆ ಮಾಡಿದ್ಯಾರು ಕರಸೇವಕರನ್ನ ಎಲ್ ಕೆ ಅಡ್ವಾಣಿ ಅವರಾಗ್ಲಿ ಮುರಳಿ ಮನೋಹರ್ ಜೋಶಿ ಅವರಾಗ್ಲಿ ಕರ್ಕೊಂಡು ಹೋಗಿದ್ರು ಅಲ್ಲಿ ಸೇರಿಸಿದ್ರು ಅಂತಕಂತದಕ್ಕೂ ಯಾವುದು ಸಾಕ್ಷಿ ಇರಲಿಲ್ಲ ಸರ್ ಅದೇ ತಾವೇ ಹೇಳ್ತಾ ಇದ್ದೀರಾ ಕರ್ಕೊಂಡು ಹೋಗಿದ್ರು ಅಂತ ಏನು ಹೇಳ್ತಾ ಇದ್ದಾರೆ ಇಲ್ಲ ನಾನು ನೋಡಿ ಈಗ बिहार लालू प्रसाद यादव सदर्भदे अडवाणी अरेस्ट मिलवा रथयात्रा विचार के संबंध पट्टे अदे रथयात्रा मुंदुवरिद भाग अयोध्या घटने सण हुडुगन केळ्बिडतानप्प सर 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 सण हुडुगर विचार जनरन्न नियंत्रिसोदक्के कट्टडवन्न ओडेयदे इवरेल्लरू प्रयत्न पट्टिद्दु साबीतागिदे समुदाय अट्लीस्ट दोषी शिक्षा आगुत्ते देश अल्पसंख्यात सर प्लीज लिसन टू मी कोर्ट तीर्पु समुदाय तुळियुत्ते ಯಾಕೆ ಒಂದು ಸಮುದಾಯವನ್ನ ನೀವಿಲ್ಲಿ ಎಳ್ಕೊಂಡು ಬರ್ತಾ ಇದ್ದೀರಾ ಹಾಗಾದ್ರೆ ಕೋರ್ಟ್ ತೀರ್ಪಿಗೆ ಯಾವುದೇ ಮಹತ್ವ ಇಲ್ವಾ ನಾವೆಲ್ಲ ನಮಗೆಲ್ಲ ಒಂದು ಅಭಿಲಾಷೆ ಇತ್ತು ಹೌದು ನ್ಯಾಯಾಲಯ ನಮಗೆ ಏನು ನಮ್ಮ ಹಕ್ಕು ಕೊಡುತ್ತೆ ನ್ಯಾಯಾಲಯದಲ್ಲಿ ನಿಜವಾಗ್ಲೂ ಯಾರು ದೋಷಿಗಳು ಅಂತ ಲಿಬ್ರಾನ್ ಆಯೋಗ ಹೇಳಿದೆ ಆ ಲಿಬ್ರಾನ್ ಆಯೋಗದ ಎಲ್ಲಾ ದೋಷಿಗಳಿಗೆ ಶಿಕ್ಷೆ ಆಗುತ್ತೆ ಅಂತ ಹೇಳಿ ಅಬ್ರಾಹಿಂ ಸರ್ ಹಾಗೆ ಸಂಪರ್ಕದಲ್ಲಿರಿ ನಮ್ಮ ಜೊತೆನಲ್ಲಿ ಮಾತನಾಡೋದಕ್ಕೆ ಗೋ ಮಧುಸೂದನ್ ಅವರು ಕೂಡ ಜಾಯಿನ್ ಆಗಿದ್ದಾರೆ ಬಿಜೆಪಿ ನಾಯಕರು ಸರ್ ನಮಸ್ಕಾರ ಮಧುಸೂದನ್ ಸರ್ ನಮಸ್ಕಾರ ಸರ್ ಸರ್ ತೀರ್ಪು ಸಿಬಿಐ ಕೋರ್ಟ್ ತೀರ್ಪು ತಮ್ಮ ಗಮನಕ್ಕೆ ಬಂದಿದೆ ಹೌದು ಸರ್ ಈಗ ನಮ್ಮ ಜೊತೆನಲ್ಲಿ ಎಸ್ಡಿಪಿಐ ರಾಜ್ಯ ಸಮಿತಿ ಸದಸ್ಯ ಅಬ್ರಹಾಂ ಅಹಮದ್ ಅವರು ಹೇಳ್ತಾ ಇದ್ದಾರೆ ಎಲ್ಲಾ ಸಾಕ್ಷಿಗಳು ಇದೆ ಆದರೂ ಕೋರ್ಟ್ ತೀರ್ಪನ್ನ ಈ ರೀತಿ ಕೊಟ್ಟಿದೆ ಇದು ಅಲ್ಪಸಂಖ್ಯಾತರನ್ನ ತುಳಿಯುವ ಪ್ರಯತ್ನ ಅಂತ ಇವರ ವಾದ ಸರ್ ಅವರಿಗೆ ಅವರ ಪರವಾಗಿ ತೀರ್ಪು ನೀಡಿದರೆ ಕೋರ್ಟ್ ಸಂವಿಧಾನ ಎಲ್ಲವನ್ನೂ ಅವರು ಒಪ್ಪಿಕೊಳ್ಳುತ್ತಾರೆ ಅವರ ಪರವಾಗಿ ಕೋರ್ಟ್ ತೀರ್ಪು ಬರದೆ ಹೋದ್ರೆ ಅವರು ಸಂವಿಧಾನ ವಿರೋಧಿ ಕೋರ್ಟ್ ವಿರೋಧಿ ಆಗ್ತಾರೆ ಇಲ್ಲ ಅವರು ಕೋರ್ಟ್ ಮೇಲೆ ಬೇಕಾದರೂ ಜಡ್ಜ್ ಮೇಲೆ ಬೇಕಾದರೂ ಸಂವಿಧಾನ ಮೇಲೆ ಬೇಕಾದರೂ ಅಲ್ಪಸಂಖ್ಯಾತ ವಿರೋಧಿ ಅಂತ ಆರೋಪ ಮಾಡ್ತಾರೆ ನ್ಯಾಯಾಲಯದ ತೀರ್ಪಿದಲ್ಲ ಆ ತೀರ್ಪನ್ನ ಎಲ್ಲರೂ ಗೌರವಿಸಲೇಬೇಕು ಆದ್ರೆ ಅದರ ಬಗ್ಗೆ ಚರ್ಚೆ ಮಾಡಕ್ಕೆ ಮುಕ್ತ ಅವಕಾಶ ಇಲ್ಲ ಈ ಮಾತು ನೀವು ಆರಂಭದಲ್ಲಿ ಹೇಳಲಿಲ್ಲ ಐ ಆಮ್ ಸಾರಿ ಅಬ್ರಹಾಂ ಸರ್ ಐ ಆಮ್ ಸಾರಿ ನೀವು ಆರಂಭದಲ್ಲಿ ಏನು ಹೇಳಿದ್ರಿ ನಾವು ಕೋರ್ಟ್ ತೀರ್ಪನ್ನ ಸ್ವಾಗತಿಸಬೇಕು ಅಂತ ಹೇಳಲಿಲ್ಲ ಇದು ಅನ್ಯಾಯ ಸ್ವಾಗತ ಅಲ್ಲ ಗೌರವ ಕೊಡವ ನೋಡಿ ಇನ್ನು ನೋಡಿ ಏನು ಇದಿದೆ ಅದಕ್ಕೆ ಗೌರವ ಕೊಡ ಅಂತಾರೆ ಮುಕ್ತ ಚರ್ಚೆ ಆಗಲಿ ಅದರಲ್ಲಿ ಸಾಕ್ಷ್ಯದವರದು ಕೊರತೆ ಅಂತ ಹೇಳಿದ್ರಲ್ಲ ನೀವು ಗೌರವ ಕೊಟ್ಟರೆಷ್ಟು ಬಿಟ್ರೆಷ್ಟ್ರಿ ನೀವು ಗೌರವ ಕೊಡ್ತೀರಿ ಅಂತ ಈ ದೇಶದಲ್ಲಿ ಕೋರ್ಟ್ ಇಲ್ಲ ನೆನಪಿಟ್ಕೊಳ್ಳಿ ನೀವು ಗೌರವ ಕೊಡಲಿಲ್ಲ ಅಂದ್ರೆ ಗೌರವ ಕೊಡೋದು ಹೆಂಗೆ ಅಂತ ಕಲಿಸ್ಕೊಡ್ತೀವಿ ನಾವು ನಿಮ್ಮಂತ ಮನುವಾದಿಗಳಿಂದ ಕಲಿಯಬೇಕಾಗಿಲ್ಲ ಯಾವ ಮನುವಾದಿ ಯಾರು ಮನುವಾದಿ ದೇಶದ್ರೋಹಿಗಳು ಎಸ್ಡಿಪಿ ಅವರು ಪಾಕಿಸ್ತಾನ ಬಿಂದವಾದರು ನನ್ನ ಮಕ್ಕಳು ನನಗೆ ನೀವು ಮನುವಾದಿ ಅಂತ ಹೇಳ್ತೀರಾ ಪಾಕಿಸ್ತಾನ ಜಿಂದಾಬಾದ್ ಅಂತೀರಿ ಈ ದೇಶದಲ್ಲಿ ಬಾಂಬ್ ಹಾಕ್ತೀರಿ ಈ ದೇಶದಲ್ಲಿ ಬಾಂಬ್ ಹಾಕ್ತೀರಿ ಧ್ವಜ ಹಾರಿಸಿದ್ದು ಈ ದೇಶದಲ್ಲಿ ಬಾಂಬ್ ಹಾಕ್ತೀರಿ ಪಾಕಿಸ್ತಾನದ ಧ್ವಜ ಹಾರಿಸಿದ್ದಾರೆ ಸಿಂಧಗಿಯಲ್ಲಿ ಯಾರೇ ಮಾತಾಡ ಕೇಳಿದವ್ರು ನಿಮ್ಗೆ ಈಗ ನಿನ್ನೆ ಸಿಜೆ ಹಳ್ಳಿ ಕೆಜೆ ಹಳ್ಳಿ ಸಿಜೆ ಸಿಜೆ ಹಳ್ಳಿ ಏನೇ ಮಾಡಿದ್ರು ನೀವೆಲ್ಲ ಏನ್ ಮಾಡಿದ್ರಿ ನೀವು ಕೆಜೆ ಹಳ್ಳಿ ಗೊತ್ತು ಗೊತ್ತು ಯಾರು ಡಿಜೆ ಏನೇ ಮಾಡಿದ್ರು ನೀವೆಲ್ಲ ನಾವೆಲ್ಲ ಮಾಡ್ಬಿಟ್ಟು ಏನ್ ಮಾಡೋದು ನೀವು ಮಾಡ್ತಾ ಇರೋದೆಲ್ಲ ನೋಡ್ತಾ ಇಲ್ವಾ ದೌರ್ಜನ್ಯವನ್ನು ನೋಡ್ಬಿಟ್ಟಿದ್ದಾರೆ ಜನ ದೌರ್ಜನ್ಯಗಳಿವ್ರಿ ಈ ದೇಶದಲ್ಲಿ ಸಸಿಯ ತಲೆಗಂಡ ಕೊಟ್ಟು ಬದುಕಿದೀವಿ ಹಿಂದೂಗಳು ನಿಮ್ಮ ಕೃಪೆಯಿಂದ ಬದುಕಿಲ್ಲ ನಿಮ್ಮ ದೀಕ್ಷೆಯಿಂದ ಬದುಕಿಲ್ಲ ನಮ್ಮ ಹೋರಾಟದಿಂದ ಬದುಕಿದೀವಿ ನಾವು ಹಿಂದೂಗಳು ಈ ದೇಶದಲ್ಲಿ ಗೊತ್ತಿಲ್ವಾ ಇತಿಹಾಸ ಗೊತ್ತಿಲ್ವಾ ನಮ್ಮ ಹೋರಾಟದಿಂದ ಬದುಕಿದೀವಿ ಹಿಂದೂಗಳು ದೀಕ್ಷೆಯಿಂದ ಬದುಕಿಲ್ಲ ನಾವು ಇವೆಲ್ಲ ಅಂಬೇಡ್ಕರ್ ಬರಹಾಗ ನಿಮ್ಮ ಭಿಕ್ಷೆಯಿಂದ ಬದುಕಿಲ್ಲ ನೆನ್ಪಿಟ್ಕೊಳ್ಳಿ ನಮ್ಮ ಭಿಕ್ಷೆಯಿಂದ ನೀವಿದ್ದೀರಿ ದೇಶದಲ್ಲಿ ನಮ್ಮ ಭಿಕ್ಷೆಯಿಂದ ನೀವಿದ್ದೀರಿ ನೆನ್ಪಿಟ್ಕೊಳ್ಳಿ ಸಂಗ್ರಾಮದಲ್ಲಿ ಯಾರ ಪಾತ್ರ ಇತ್ತು ಅಂತ
ನಾವು ನಮ್ಮ ನಮ್ಮ ಪೂರ್ವಜರು ಕೊಟ್ಟಂತ ರಕ್ತ ಯಾರೇ ನಿಮ್ಮ ಪೂರ್ವಜರು ನಿಮ್ಮ ಇತಿಹಾಸ ಓದಿದ್ರೆ ನೀವೇನು ಅರಬಸ್ಥಾನದಿಂದ ಬಂದವರ ನೀವು ಅಯ್ಯೋ ಇತಿಹಾಸ ಯಾರು ನಮ್ಮವರು ಯಾರು ಹೊರದೇಶರು ಅಂತ ಗೊತ್ತಾಗುತ್ತೆ ನಿಮ್ದ ಸರ್ಕಾರ ಯಾರ್ಯಂತೂ ಯಾರು ಮಾಡ್ತೀರಿ ಡಿಎನ್ಎ ಟೆಸ್ಟ್ ಹೇಳಿ ನೀವು ಒತ್ತಾಯ ಮಾಡಿ ನೋಡವ ಮಾಡ್ತೀರಾ ಮಾಡ್ತೀರಾ ಡಿಎನ್ಎ ಟೆಸ್ಟ್ ಒಟ್ಟಾಗ್ತೀವಿ ಅಧಿಕಾರ ನಿಮ್ ಅಧಿಕಾರ ನಿಮ್ ನಿಮ್ ಕೈಲಿ ಇದೆಲ್ಲ ನೀವು ಡಿಎನ್ಎ ಟೆಸ್ಟ್ ಒಂದು ಆದೇಶ ಕೊಡಿ ನೋಡವ ಬನ್ನಿ ಯಾರು ಕೊನೆಯದಾಗಿ ಗೆಲ್ಲೋದು ಯಾವ್ದು ಗೊತ್ತಾಗುತ್ತೆ ಅಂತಿಮ ಅಂತಿಮ ವಿಜಯ ಆಗೋದು ಸತ್ಯವಿಶ್ವಾಸಿಗಳಿಗೆ ಮಾತ್ರ ಇತಿಹಾಸ ನಮಗೆ ವಿಜಯ ಬರಲ್ಲ ರಾಮ ಜನ್ಮಭೂಮಿ ಕಾಶಿ ಎಲ್ಲವನ್ನೂ ಸಹ ನಾವು ಪಡ್ಕೋತೀವಿ ನೆನ್ಪಿಟ್ಕೊಳ್ಳಿ ಹಿಂದೂಗಳು ಎದ್ದಿದ್ದಾರೆ ಇನ್ನ ನೀವು ನಮ್ಗೆಲ್ಲ ಏಮರ್ತಿದ್ರಿ ನೀವು ಈಗೆಲ್ಲ ನಾವು ತಿಳ್ಕೊಂಡಿದ್ವಿ ವಿದ್ಯೆ ತಿಳ್ಕೊಂಡಿದ್ವಿ ಗೊತ್ತಾಯ್ತಾ ನಮಗೂ ಜ್ಞಾನ ಬಂದಿದೆ ಒಂದ್ಸರಿ ನೋಡ್ರಿ ಇತಿಹಾಸ ಅಂಬೇಡ್ಕರ್ ಬರಗಡೆ ಇದೇ ಇಲ್ಲ ಮನೇಲಿ ಅಂಬೇಡ್ಕರ್ ಬರಗಳು ಓದಿ ಅಂಬೇಡ್ಕರ್ ಬರಗಲ್ ಗೊತ್ತಾಗುತ್ತೆ ಯಾವ ರೀತಿ ನೀವೆಲ್ಲ ದೌರ್ಜನ್ಯ ಮಾಡಿದ್ರೆ ಎಲ್ರಿಗೂ ಹೊರಗಡೆ ಮಾಡ್ಕೊಂಡು ಅಧಿಕಾರ ಹಿಡ್ಬಿಟ್ರೆ ಏನ್ ಮುಗ್ದೈತ ಅಂತ ತಿಳ್ಕೊಂಡಿದ್ರಿ ಫೋನ್ ಅಯ್ಯೋ ನೀವ್ ಇಡಕ್ಕೆ ಮೊದ್ಲು ಅಂಬೇಡ್ಕರ್ ಬರಲ್ಲ ಓದ್ಕೊಂಬಲ್ರಿ ನೀವು ಅಂಬೇಡ್ಕರ್ ಅಂತ ಅಂಬೇಡ್ಕರ್ ಮೊದಲು ಭಾರತ್ ಮಾತಕ್ಕೆ ಅಂಬೇಡ್ಕರ್ ನೀವು ಭಾರತ್ ಮಾತಾಕಿ ಜೈ ಬಗ್ಗೆ ಮಾತಾಡಿದಿರೇನ್ರಿ ನೀವು ಯಾವತ್ತಾರ ಅಂಬೇಡ್ಕರ್ ಇತಿಹಾಸದ ಮಣ್ಣಿನ ಮಗ ಅಂಬೇಡ್ಕರ್ ಇತಿಹಾಸದ ಮಣ್ಣಿನ ಮಗ ಅಂಬೇಡ್ಕರ್ ಭಾರತ್ ಮಾತಾಕಿ ಜೈ ಅಂತ ನೀವ್ ಅಂತೀರೇನ್ರಿ ಭಾರತ್ ಮಾತಾಕಿ ಜೈ ಅಂತೀರೇನ್ರಿ ನೀವು ಹೋಗಿ 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 ಪಾಕಿಸ್ತಾನ ಗೋಡಿಸ್ಕೊಂಡ್ಬಿಡ್ತೀರಿ ಅಂಬೇಡ್ಕರ್ ಬರಗಳ ಬಗ್ಗೆ ಹೇಳ್ಕೊಡಿ ನೀವು ಅಂಬೇಡ್ಕರ್ ಬಗ್ಗೆ ಮಾತಾಡ್ತೀರಿ ನೈತಿಕ ಅಧಿಕಾರ ಇಲ್ಲ ನೀವು ಅಂಬೇಡ್ಕರ್ ಹೆಸರು ಅಧಿಕಾರ ಬಳಸ್ಕೊಂಡು ಜನರು ಕೆಲಸ ಮಾಡಿ ಭ್ರಷ್ಟಾಚಾರ ಮಾಡ್ಕೊಂಡು ಮಾಡ್ತೀವಿ ಜನ ಬೆಂಬಲ ಕೊಡ್ತಾರೆ ನಮ್ಗೆ ಮಾಡ್ಬೇಕಾಗಿಲ್ಲ ನಾವು ಅಧಿಕಾರ ಇದನ್ನ ಈ ರೀತಿ ನಡೆಸದ ಆಯ್ತು ಬನ್ರಿ ನೋಡಿದೀವಿ ನಾವು ಅಯ್ಯೋ ನೋಡ ನೋಡ ಹೋಗಿ ಮುಂದೆ ಏನಾಗುತ್ತೆ ಅಂತ ನೋಡಿ ಜನ ಇವತ್ತು ಅರಿತಾ ಇದಾರ ಜನ ನಿಮ್ಮ ಅನಾಚಾರಗಳನ್ನ ತಿಳ್ಕೊಂಡ್ರೆ ಇನ್ನೊಂದ್ ಕಡೆ ಪ್ರಧಾನ ಮಂತ್ರಿ ಆರ್ಥಿಕ ವ್ಯವಸ್ಥೆ ಹಾಳು ಮಾಡೋದು ಇದೇನ್ರಿ ಅಧಿಕಾರ ಕೊಡೋದು ಅಬ್ರಹಾಂ ಅವ್ರೆ ಸರ್ ಅಬ್ರಹಾಂ ಅವ್ರೆ ನಾನು ಕೇಳಿದ ಪ್ರಶ್ನೆ ನೀವು ತೆಗೆದುಕೊಂಡ ವಿಚಾರಧಾರೆಗಳು ಯಾಕೆ ಹೀಗೆ ಅಂತ ನೀವ್ ಎಲ್ಲಿಂದ ಎಲ್ಲಿಗೂ ಅವರು ನ್ಯಾಯಾಲಯದ ಬಗ್ಗೆ ಗೌರವ ಇಲ್ಲ ಅಂತ ಹೇಳಿದ್ರಲ್ಲ ಸರ್ ಹಂಗ ಹೇಳ್ತಾರೆ ಸರ್ ನಾನೇ ಈ ಮಾತನ್ನ ಹೇಳಿದೆ ನಾನು ಹೇಳಿದೆ ಆರಂಭದಲ್ಲಿ ನ್ಯಾಯಾಲಯದ ತೀರ್ಪನ್ನ ನೀವು ಹಾಗಾದ್ರೆ ಖಂಡಿಸ್ತಾ ಇದ್ದೀರಾ ನಿಮ್ಮ ಮಾತಲ್ಲಿ ಅಂತ ಹೇಳಿದೆ ಪರಿಶೀಲಿಸಬೇಕಿದು ನೋಡಿ ಒಂದ್ ಹೇಳ್ತೇನೆ ತಿಳ್ಕೊಳ್ಳಿ ಯಾವತ್ತು ಕೋರ್ಟ್ ಅಲ್ಲಿ ಸೋಲಾದ್ರೆ ಅಬ್ರಹಾಂ ಅಹಮದ್ ಅವರೇ ಅಬ್ರಹಾಂ ಸರ್ ಪ್ಲೀಸ್ ಲಿಸನ್ ಟು ಮೀ ಪ್ಲೀಸ್ ಲಿಸನ್ ಟು ಮೀ ಯಾವ್ದಾದ್ರು ಕೋರ್ಟ್ ಅಲ್ಲಿ ಸೋಲಾದ್ರೆ ನಾವು ಮುಂದಿನ ಕೋರ್ಟ್ ಹೋಗ್ತಕ್ಕಂಥದ್ದು ಯಾವ ಲೆಕ್ಕಾಚಾರದಲ್ಲಿ ಗೊತ್ತಾ ಈ ಕೋರ್ಟ್ ನಲ್ಲಿ ನಾನು ಸರಿಯಾಗಿ ವಾದ ಮಂಡನೆ ಮಾಡಕ್ಕಾಗ್ಲಿಲ್ಲ ಈ ಕೋರ್ಟ್ ನಲ್ಲಿ ನಾನು ಸರಿಯಾದ ಸಾಕ್ಷ್ಯಾಧಾರಗಳನ್ನ ಕೊಡಕ್ಕಾಗ್ಲಿಲ್ಲ ಮುಂದಿನ ಕೋರ್ಟ್ ಹೋಗ್ತೀನಿ ಅಲ್ಲಿ ಕೊಡ್ತೀನಿ ಅಂತ ನೀವು ಕೋರ್ಟ್ ತೀರ್ಪನ್ನ ಖಂಡಿಸ್ತೀನಿ ಅಂತ ಹೇಳಕ್ ಬರಲ್ಲ ಖಂಡಿಸ್ತಾ ಇಲ್ಲ ನಾವು ಖಂಡಿಸ್ತಾ ಇಲ್ಲ ನಾನು ಹೇಳಿದ್ರೆ ಮತ್ತೆ ನೀವು ಅಲ್ಪಸಂಖ್ಯಾತರನ್ನ ತುಳಿತಾ ಇದಾರೆ ಅಂತಂದ್ರೆ ಯಾರು ಹೇಳಿದ್ದೀವಿ ಅಲ್ಪಸಂಖ್ಯಾತರು ಅಲ್ಪಸಂಖ್ಯಾತರನ್ನ ತೀರ್ಪಿನ ಮುಖಾಂತರ ತುಳಿತಾ ಇದಾರೆ ಅಂತ ಯಾರು ಹೇಳಿದ್ರಿ ನೀವು ಅಲ್ಪಸಂಖ್ಯಾತರು ಬಹಳ ಏನು ನೋಡಿ ನಂಬಿಕೆ ಇಟ್ಕೊಂಡಿದ್ರು ಯಾರು ದೋಷಿಗಳು ಇದೆ ಲಿಬರಲ್ ಆಯೋಗ ಏನ್ ಹೇಳಿದೆ ಅದ್ರ ಪ್ರಕಾರ ಶಿಕ್ಷೆ ಆಗುತ್ತೆ ಅಂತ ಹೇಳಿ ಅದನ್ನ ಕೋರ್ಟ್ ಇಲ್ಲ ಅವ್ರು ತಪ್ಪು ಮಾಡಿಲ್ಲ ಅಂದ್ರೆ ನಿಮ್ಮ ಪ್ರಕಾರ ತಪ್ಪು ಮಾಡಿಲ್ಲ ಅಂತಂದ್ರೆ ಕೂಡ ಅವ್ರಿಗೆ ಶಿಕ್ಷೆ ಕೊಡಬೇಕಾಗಿತ್ತು ಅಂತ ನಾವು ಕೊಡಕ್ಕಾಗಲ್ಲ ಕೋರ್ಟ್ ಕೊಡಬೇಕು ನಾವು ನೀವು ಯಾರು ಕೊಡೋದಕ್ಕೆ ನಾವು ನೀವು ಯಾರು ಕೊಡೋದಕ್ಕೆ ಕೋರ್ಟ್ ಕೊಟ್ಟಿದೆ ತನಿಖಾ ಸಂಸ್ಥೆ ಅವ್ರು ಕೊಡಬೇಕಾಗಿತ್ತು ಕೋರ್ಟ್ ಕೊಟ್ಟಿದೆ ತನಿಖಾ ಸಂಸ್ಥೆ ಅವ್ರನ್ನ ಪ್ರಶ್ನೆ ಮಾಡಬೇಕು ಯಾರು ಅರ್ಜಿದಾರರಿದ್ರು ಅವ್ರು ಪ್ರಶ್ನೆ ಮಾಡಬೇಕು
ಅವಕಾಶಗಳು ಏನಿದೆ ಕಾನೂನಲ್ಲಿ ಅದೆಲ್ಲ ನಾವು ಬಳಸಿಕೊಂಡು ಇನ್ನು ಹೈಕೋರ್ಟ್ ಇದೆ ಸುಪ್ರೀಂ ಕೋರ್ಟ್ ಇದೆ ಹೋಗ್ತಾರೆ ಹೋರಾಟ ಹೋಗ್ತೀವಿ ಅದನ್ನ ನೀವು ಆರಂಭದಲ್ಲಿ ಹೇಳಬೇಕಾಗಿತ್ತು ನಮಗೆ ಇಲ್ಲಿ ಸೋಲಾಗಿರಬಹುದು ನಾವು ಮುಂದಿನ ಕೋರ್ಟ್ ಹೋಗ್ತೀವಿ ಅಂತ ಹೇಳಬೇಕಾಗಿತ್ತಲ್ವಾ ನೀವು ನಾನು ಸಂವಿಧಾನವನ್ನ ರಕ್ಷಣೆ ಮಾಡಬೇಕಾದವರು ಸಂವಿಧಾನಕ್ಕೆ ಬದ್ಧರಾಗಿರಬೇಕಾದವರು ನಾವು ನೀವು ಏನು ಬಂದಿದೆ ಸಾಕ್ಷ್ಯಾಧಾರದ ಕೊರತೆ ಅಂತ ಏನು ನೀವು ನಾವೇ ಒಪ್ಪಿಕೊಂಡ ನಾವೇ ಅಪ್ಪಿಕೊಂಡ ಸಂವಿಧಾನದ ಬಗ್ಗೆ ನೀವು ಅಂಬೇಡ್ಕರ್ ಬಗ್ಗೆ ನಿಮಗೆ ಬೆಲೆ ಇಲ್ಲ ನಿಮಗೆ ಅಂಬೇಡ್ಕರ್ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀರಾ ಸಂವಿಧಾನಕ್ಕೆ ನೀವೇ ಬೆಲೆ ಕೊಡ್ತಾ ಇಲ್ಲ ಹಾಗಾದ್ರೆ ನಾವಲ್ಲ ಸಂವಿಧಾನಕ್ಕೆ ಯಾರು ಬೆಲೆ ಕೊಡ್ತಾರೆ ಈ ದೇಶದ ಮೂಲ ಇವರು ಮನುವಾದಿಗಳು ಮನುವಾದಿಗಳ ಬಗ್ಗೆ ಬಿಟ್ಬಿಡಿ ಗೋಮದು ಸೂದನ್ ವಿಚಾರ ಬಿಟ್ಬಿಡಿ ನನ್ನ ಜೊತೆ ಮಾತಾಡಿ ನೀವೀಗ ನನ್ನ ಜೊತೆ ಮಾತಾಡಿ ನೀವೀಗ ನೀವು ಅಂಬೇಡ್ಕರ್ ವಿಚಾರವನ್ನ ಎತ್ತಿಬಿಟ್ಟು ನೀವೇ ಕಾನ್ಸ್ಟಿಟ್ಯೂಷನ್ ಬೆಲೆ ಕೊಡ್ಲಿಲ್ಲ ಅಂದ್ರೆ ಹೆಂಗೆ ಸರಿನಾ ಎಸ್ ಡಿ ಪಿ ಐ ನೀವು ಮಾಡ್ತಿರೋದು ದೇಶದ ಸೆಕೆಂಡ್ರಿ ನನ್ನ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡಿ ನೀವೇನ್ ಹೇಳಬೇಕಾಗಿತ್ತು ಆರಂಭದಲ್ಲಿ ನೀವೇನ್ ಹೇಳಿದ್ರಿ ಅದನ್ನ ನೆನಪಿಸ್ಕೊಳ್ಳಿ ಒಂದ್ಸರ್ತಿ ನೀವ್ ಹೇಳಿದ್ದು ಈ ತೀರ್ಪು ಅಲ್ಪಸಂಖ್ಯಾತರ ವಿರುದ್ಧವಾದದ್ದು ಅಂತ ಹೇಳಿದ್ರಿ ಹಂಗಾದ್ರೆ ಕೋರ್ಟ್ ತೀರ್ಪು ಒಂದು ಜನಾಂಗದ ಪರವಾಗಿ ಬರುತ್ತಾ ನೋಡಿ ಕೋರ್ಟ್ ತೀರ್ಪು ಒಂದು ಧರ್ಮದ ಪರವಾಗಿ ಬರುತ್ತಾ ನಮ್ಮ ದೇಶದಲ್ಲಿ ನ್ಯಾಯದ ಪರ ಅದನ್ನ ಹೇಳಬೇಕಾಗಿತ್ತು ನೀವು ನೀವ್ ಯಾಕೆ ನೀವು ಅಲ್ಪಸಂಖ್ಯಾತರನ್ನ ಕರ್ಕೊಂಡು ಬರ್ತೀರಾ ಇಲ್ಲಿ ನೀವ್ ಹೇಳಬೇಕಾಗಿದ್ದು ಈ ಕೋರ್ಟ್ ಸೋಲ್ ಆಗಿದೆ ಮುಂದಿನ ಕೋರ್ಟ್ ಹೋಗ್ತೀವಿ ಮುಂದಾಯ್ ಗೋಮುದಿ ಸದನ್ ಅವ್ರು ಹೇಳಿದ್ರಲ್ಲ ಸಂವಿಧಾನದ ಬಗ್ಗೆ ಗೌರವ ಇಲ್ಲ ಅಂತ ಹೇಳಿ ಅದಕ್ಕೆ ಮನುವಾದಿಗಳಿಗೆ ನಾನು ಹೇಳಿದ್ದು ಸಂವಿಧಾನದ ಬಗ್ಗೆ ಗೌರವ ಇರಬೇಕು ಅಂತ ಹೇಳ್ಬಿಟ್ಟು ನೀವೇ ಗೌರವ ಇಲ್ಲದಂಗ್ ಮಾತನಾಡಿದ್ರಲ್ಲ ಸರ್ ನೋಡಿ ನೀವು ದಿಕ್ ತಪ್ಪಕ್ಕೆ ಹೋಗ್ಬೇಡಿ ದಿಕ್ ತಪ್ಪಿಸ್ತಾ ಇಲ್ಲ ನೀವೇನ್ ಹೇಳಿದ್ರಿ ಆರಂಭದಲ್ಲಿ ಹೇಳ್ಬಿಡಿ ಸರ್ ಕೇಳಿಸ್ಕೊಳ್ಳಿ ಜನ ಏನು ಸಾಕ್ಷ್ಯಾಧಾರ ಕೊರತೆ ಅಂತ ಹೇಳಿದ್ರು ನೀವೇನ್ ಹೇಳಿದ್ರಿ ಆರಂಭದಲ್ಲಿ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಅಂತ ನಾ ಕೇಳಿದಾಗ ನೀವೇನ್ ಉತ್ತರ ಕೊಟ್ಟ್ರಿ ಹೌದು ಒಂದು ನಿರ್ದಿಷ್ಟ ಸಮುದಾಯ ಆಸೆ ಇಟ್ಕೊಂಡಿತ್ತು ಯಾರು ದೋಷಿಗಳಿದ್ದಾರೆ ಯಾರ ಆಸೆ ಪಾಸೆಗಳಿಗೆಲ್ಲ ಕೋರ್ಟ್ ತೀರ್ಪು ಕೊಡಲ್ಲ ಸ್ವಾಮಿ ದಯವಿಟ್ಟು ತಿಳ್ಕೊಳ್ಳಿ ಆಸೆನೇ ಬೇರೆ ತೀರ್ಪೆ ಬೇರೆ ತೀರ್ಪನ್ನ ಕೊಡ್ತಕ್ಕಂಥದ್ದು ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ನೋಡಿ ಅದೇ ನಾನು ಹೇಳ್ತಾರ ಸಾಕ್ಷ್ಯಾಧಾರ ಕೊರತೆ ಅಂತ ಹೇಳಿದ್ರೆ ಹೇಗೆ ಓಕೆ ಆಯ್ತು ಈಗ ನೋಡೋಣ ಥ್ಯಾಂಕ್ ಯು ಅಬ್ರಹಾಂ ಅಹಮದ್ ಪಬ್ಲಿಕ್ ಟಿವಿ ಜೊತೆ ಮಾತನಾಡೋದಕ್ಕೆ ಧನ್ಯವಾದ